ಗುಜರಾತ್ ಹಿಮಾಚಲ ಪ್ರದೇಶ ವಿಧಾನಸಭೆ ಚುನಾವಣೆಯ ಮತದಾನೋತ್ತರ ಸಮೀಕ್ಷೆಗಳ ವರದಿಯನ್ನು ಸಿ ಎಂ ಬಸವರಾಜ ಬೊಮ್ಮಾಯಿ ಸ್ವಾಗತಿಸಿದ್ದಾರೆ ಎರಡು ರಾಜ್ಯಗಳಲ್ಲಿ ಬಿಜೆಪಿ ಬಿಜೆಪಿ ಗೆಲುವನ್ನು ಸಾಧಿಸಲಿದೆ ಮುಂಬರುವ ಕರ್ನಾಟಕ ವಿಧಾನಸಭೆ ಚುನಾವಣೆ ಮೇಲೂ ಈ ರಿಸಲ್ಟ್ ಪರಿಣಾಮ ಬೀರುತ್ತೆ ಅಂತ ಬೊಮ್ಮಾಯಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹಾಗೂ ಬಿಜೆಪಿ ನಾಯಕ ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಎಂಟನೇ ತಾರೀಕು ಬರ್ಲಿ ಎಕ್ಸಿಟ್ ಪೋಲ್ ಭವಿಷ್ಯ ಏನಾಗುತ್ತೆ ಅಂತ ನೋಡೋಣ ಅಂತ ಮಾಜಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಸುಳ್ಳು ಆರೋಪಗಳು ರಾಜಕೀಯ ಪ್ರೇರಿತ ಆರೋಪಗಳಿಗೆ ಬೆಂಬಲ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ ಇವೆರಡೂ ರಾಜ್ಯಗಳಲ್ಲಿ ನಮ್ಮ ಪಕ್ಷ ಜಯಬೇರಿ ಹೊಡಿತಿದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವಕ್ಕೆ ಇಡೀ ಭಾರತ ಬೆಂಬಲ ಇದೆ ಕರ್ನಾಟಕದಲ್ಲೂ ಕೂಡ ಇದರ ಒಂದು ಪರಿಣಾಮ ಒಳ್ಳೆಯ ಪರಿಣಾಮ ಆಗ್ತದೆ ಮತ್ತು ನಾನೀಗಾಗಲೇ ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಲ್ಲಿ ನ್ನು ಸಾಧಿಸುವಂಥದ್ದು ನಿರೀಕ್ಷಿತ ಅದು ಎರಡೂ ರಾಜ್ಯಗಳಲ್ಲಿ ಯಾಕಂದರೆ ಮೋದಿ ನೇತೃತ್ವ ಬೇಕು ಬಿ ಜೆ ಪಿ ಸರ್ಕಾರ ಬೇಕು ಇಡೀ ದೇಶದ ಜನರ ಹಂಬಲ ಇದು ಮುಂದಿನ ಕರ್ನಾಟಕ ರಾಜ್ಯದ ಚುನಾವಣೆಯ ದಿಕ್ಸೂಚಿಯೂ ಇದ ಆಗ್ತದೆ ಹಾಗಾಗಿ ಇಲ್ಲಿಯೂ ಕೂಡ ಸುಮಾರೊಂದು ಐದು ಹತ್ತು ಪರ್ಸೆಂಟ್ ಓಟ್ ಸ್ವಿಂಗ್ ಆಗುವಂಥ ಕೆಲಸ ಈ ರಿಸಲ್ಟ್ ಕಡೆಯಿಂದ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಗುಜರಾತ್ನಲ್ಲಿ ಹಿಂದೆಂದಿಗಿಂತ ಹೆಚ್ಚು ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವರದಿ ಎಲ್ಲ ಚಾನಲ್ಗಳಲ್ಲಿ ಬಂದಿದೆ ಗುಜರಾತ್ನಲ್ಲಿ ಹೇಗೆ ಈಗ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಬೊಮ್ಮಾಯಿಯವರು ಕೂಡ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ಜೋಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೋಡಿಯನ್ನು ಖಂಡಿತ ಮಾಡೋರಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಮುಂದಿದೆ ಅಂತ ಕೆಲವು ಚಾನೆಲ್ಗಳು ಹೇಳ್ತವೆ ಕೆಲವು ಚಾನೆಲ್ಗಳು ಬಿಜೆಪಿ ಅಂತವೆ ಅಲ್ಲಿ ತುರುಸಿನ ಪೈಪೋಟಿ ಇದೆ ಗುಜರಾತ್ನಲ್ಲಿ ಕೂಡ ಅವರು ಬಿಜೆಪಿ ಮುಂದಿದೆ ಅಂತ ತೋರಿಸ್ತಾ ಇದ್ದಾವೆ ನೋಡಿ ಎಂಟನೇ ತಾರೀಕು ಬರಲಿ ಬೊಮ್ಮಾಯಿಯವರು ಆತ್ಮವಿಶ್ವಾಸವನ್ನ ಹೊಂದಿರುವುದು ಸರಿನೇ ಯಾಕೆ ಗುಜರಾತಲ್ಲಿ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಎರಡೂ ಕಡೆ ಮತ್ತೆ ವಾಪಸ್ ಬಿ ಜೆ ಪಿ ಸರ್ಕಾರ ಬರುತ್ತೆ ಅಂತ ಮತದಾನೋತ್ತರ ಸಮೀಕ್ಷೆಗಳು ಗುಜರಾತಲ್ಲಿ ಅನುಮಾನನೇ ಇಲ್ಲ ಅಂತ ಹಿಮಾಚಲ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಪೈಪೋಟಿಯನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಇಬ್ಬರು ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅನ್ನುವಂಥ ಸಮೀಕ್ಷೆ ಕೂಡ ಬಂದಿದೆ ಹಾಗಾಗಿ ಗುಜರಾತನ್ನು ಅವರು ಹೆಚ್ಚಾಗಿ ನೆಚ್ಕೊಂಡಿದ್ದಾರೆ ಗುಜರಾತ್ ಮಾದರಿ ಕರ್ನಾಟಕದಲ್ಲೂ ಕೂಡ ಮರಿಕಳಿಸ್ ಮರುಕಳಿಸುತ್ತೆ ಅನ್ನೋದು ಬಿ ಜೆ ಪಿಯ ನಾಯಕರು ರವಿಕುಮಾರ್ ಮಾತಾಡಿದ್ದು ಕೇಳಿದ್ವಿ ಸಿ ಎಂ ಬೊಮ್ಮಾಯಿ ಅವರು ಮಾತಾಡಿದ್ದು ಕೇಳಿದ್ವಿ ಆರಗ ಜ್ಞಾನೇಂದ್ರ ಅವರು ಎಲ್ಲ ನಾಯಕರು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಅದೇ ಸ್ಥಿತಿ ಇದೆಯಾ ಅಂತ ಕೇಳಿದರೆ ಎಸ್ ನಾವು ಖಚಿತವಾಗಿ ಹೀಗೆ ಆಗತ್ತೆ ಅಂತ ಹೇಳುವ ಸ್ಥಿತಿಯಲ್ಲಿ ಇವತ್ತಿಗೆ ಇಲ್ಲ ಅಂತ ಆದರೆ ಬಿ ಜೆ ಪಿಯ ಚುನಾವಣಾ ತಂತ್ರಗಾರಿಕೆ ಮೋದಿಯವರ ಮತ್ತು ಅಮಿತ್ ಶಾ ಅವರ ತಂಡ ಕರ್ನಾಟಕದ ಮೇಲೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತ ಅವರು ನಿನ್ನೆಯಿಂದ ದೆಹಲಿಯಲ್ಲಿ ಚಿಂತನಮಂತವನ್ನು ಶುರು ಮಾಡಿದ್ದಾರೆ ಗುಜರಾತ್ ನಂತರ ಅವರ ನೆಕ್ಸ್ಟ್ ಟಾರ್ಗೆಟನೆ ಕರ್ನಾಟಕ ಕರ್ನಾಟಕದ ವಿಧಾನಸಭೆಯ ಮೂಲಕ ಮುಂದೆ ಹೊಸ ವರ್ಷದಲ್ಲಿ ಬರುವಂತಹ ಸಾಲು ಸಾಲು ಚುನಾವಣೆ ಐದು ರಾಜ್ಯದಲ್ಲಿ ಚುನಾವಣೆ ಇದೆ ಮೊದಲ ರಾಜ್ಯ ಕರ್ನಾಟಕ ಕರ್ನಾಟಕದ ಮೂಲಕ ಆ ಐದು ರಾಜ್ಯಗಳು ಈಗ ಹೇಗೆ ಇಪ್ಪತ್ತೆರಡನೇ ಇಸ್ವಿಯ ಕೊನೆ ಭಾಗದಲ್ಲಿ ಎರಡು ರಾಜ್ಯಗಳನ್ನು ಗೆದ್ದುಕೊಂಡ ನಂತರ ಗೆದ್ದರೆ ಎರಡು ಕಡೆ ಮುಂದಿನ ಐದು ರಾಜ್ಯಗಳು ಆನಂತರ ಬರುವಂತಹ ಲೋಕಸಭಾ ಚುನಾವಣೆ ಇದಿಷ್ಟು ಒಂದು ಚೈನ್ ಎಫೆಕ್ಟ್ ಆಗುತ್ತೆ ಅಂತ ಗುಜರಾತ್ ಚುನಾವಣೆಯ ಚೈನ್ ಎಫೆಕ್ಟನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಮೋದಿಯವರ ಭಾಷಣ ಅವರ ರ್ಯಾಲಿಗೆ ಜನರನ್ನು ಸೇರಿಸೋದು ಅಷ್ಟೇ ಸುಲಭದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಮತವನ್ನು ತರಕ್ಕಾಗುತ್ತಾ ಓಕೆ ಅದಕ್ಕೆ ಬಹುಶಃ ಬಹಳ ಪ್ರಯಾಸ ಪಡಬೇಕು ಅಂತ ನಾವು ನಿರಾಕರಣೆ ಮಾಡೋಕ್ಕಾಗಲ್ಲ ಇನ್ನೂ ಕೂಡ ಈ ದೇಶದಲ್ಲಿ ಹತ್ತು ವರ್ಷಗಳ ಆಡಳಿತದ ನಂತರವೂ ಕೂಡ ಅಥವಾ ಗುಜರಾತಲ್ಲಿ ಇಪ್ಪತ್ತೈದು ವರ್ಷಗಳ ಆಡಳಿತ ಮುಕ್ತಾಯ ಆದ ನಂತರವೂ ಕೂಡ ಇನ್ನೂ ಆ ಮೋದಿ ಮೇನಿಯಾ ಅನ್ನುವಂಥದ್ದು ಇದೆ ಮೋದಿಗೆ ಇನ್ನೂ ಆ ಫ್ಯಾನ್ ಫಾಲೋವಿಂಗ್ ಇದೆಯಲ್ಲ ಅದು ಒಂದಿಷ್ಟೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ ಓಕೆ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲವಾದಂತಹ ಪರ್ಯಾಯ ಇದ್ದ ಕಡೆಗಳಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಅದು ದೆಹಲಿ ಇರ್ಬೋದು ಪಂಜಾಬ್ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲ ರಾಜ್ಯಗಳಲ್ಲಿ ಬಿಹಾರ್ ಕೋರ್ಸ್ ಬಿಹಾರದಲ್ಲಿ ಪ್ರಬಲ ಪ್ರತಿಪಕ್ಷ ಇರುವಂಥ ಕಾರಣಕ್ಕೋಸ್ಕರ ನಿರೀಕ್ಷೆಯ ಮಟ್ಟದಲ್ಲಿ ಈ ಮೋಡಿಯನ್ನು ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಓಕೆ ಉತ್ತರ ಪ್ರದೇಶದಲ್ಲಿ ಯಾತಕ್ಕೆ ಉತ್ತರ ಪ್ರದೇಶದಲ್ಲಿ ಅಷ್ಟೊಂದು ಥಂಪಿಂಗ್ ಮೆಜಾರಿಟಿಯಲ್ಲಿ ಬಿ ಜೆ ಪಿ ಯೋಗಿ ನೇತೃತ್ವದಲ್ಲಿ ಬರೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಆ ಪರಿಣಾಮಕಾರಿ ನಾಯಕತ್ವವನ್ನು ಗ್ರೌಂಡ್ ಮಾಡುವಂಥ ಸ್ಥಳೀಯ ನಾಯಕತ್ವವು ಅಲ್ಲಿ ಇರೋ ಕಾರಣಕ್ಕೋಸ್ಕರ ಓಕೆ ಗುಜರಾ ಉತ್ತರ ಪ್ರದೇಶದಲ್ಲಿ ನಾವಿವತ್ತು ಆ ರಿಸಲ್ಟನ್ನು ಕಾಣೋದಕ್ಕೆ ಶುರುವಾಯಿತು ಕರ್ನಾಟಕದಲ್ಲಿ ಆ ರೀತಿ ಆ ಸೆಂಟ್ರಲ್ ಲೀಡರ್ಶಿಪ್ನ ಶಕ್ತಿಯನ್ನು ಗ್ರೌಂಡ್ ಮಾಡುವಂತಹ ಎನರ್ಜಿಯನ್ನು ಶಕ್ತಿಯನ್ನು ಪ್ರಭಾವವನ್ನು ಕರ್ನಾಟಕದ ಬಿ ಜೆ ಪಿ ನಾಯಕರ ತಂಡ ಹೇಗೆ ಪರಿಣಾಮಕಾರಿಯಾಗಿ ಬೆಳೆಸ್ ಬಳಸ್ಕೊಳ್ಳುತ್ತೆ ಅನ್ನೋದು ಭಾಳ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಅದನ್ನು ಬಳಸ್ಕೊಂಡ್ರೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲೂ ಕೂಡ ಆ ಮೋಡಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅಂತ ಎಲ್ಲೆಲ್ಲಿ ಕೊರತೆ ಇದೆ ಎಲ್ಲೆಲ್ಲಿ ಕೊರತೆಯನ್ನು ಭರ್ತಿ ಮಾಡಬೇಕು ಎಲ್ಲೆಲ್ಲಿ ಸರಿಪಡಿಸ್ಕೊಳ್ಬೇಕು ಈಗಾಗಲೇ ಅವರು ಸಂಕಲ್ಪ ಯಾತ್ರೆ ಜಾತಿ ಜನಜಾತಿಗಳ ಸಮಾವೇಶ ಮಾಡೋದ್ರ ಮೂಲಕ ಒಂದು ಹಂತದ ಆ ಬಿ ಜೆ ಪಿ ಗ್ರೌಂಡನ್ನು ಇಂಪ್ರೂವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ರೂಲಿಂಗ್ ಪಾರ್ಟಿಯಾಗಿ ಇವತ್ತು ನಮ್ಮ ಶಾಸಕರು ನಮ್ಮ ಶಾಸಕರು ಜನರ ವಿಶ್ವಾಸವನ್ನು ಗಳಿಸುವ ಮಟ್ಟಕ್ಕಿದ್ದಾರ ನಮ್ಮ ಸಚಿವರು ತಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಅವರ ಖಾತೆಯ ಕಾರಣಕ್ಕೆ ಅವರ ಕೆಲಸದ ಕಾರಣಕ್ಕೆ ಪ್ರಭಾವವನ್ನು ಬೀರತಕ್ಕಂತಹ ಆ ಸ್ಥಾನದಲ್ಲಿ ಅವರಿದ್ದಾರಾ ಆ ಪ್ರಭಾವವನ್ನು ಹೊಂದಿದ್ದಾರಾ ಈ ಎಲ್ಲವುಗಳನ್ನು ಅವಲೋಕನ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋದರೆ ಐದು ತಿಂಗಳ ಅವಧಿ ಅದೇನೂ ಕಡಿಮೆ ಅಲ್ಲ ಓಕೆ ಜನರಿಗೆ ಇವತ್ತಿನ ಈ ಕಮ್ಯುನಿಕೇಷನ್ ಯುಗ ಯುಗದಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಕೇಂದ್ರ ನಾಯಕತ್ವ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ ನಂತರ ಯಾವ ಬದಲಾವಣೆ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಭಿಷೇಕ್ ಹಾಗಾಗಿ ಎಲ್ಲರೂ ಕೂಡ ದೆಹಲಿ ಕಡೆ ನೋಡ್ತಾ ಇರೋದು ಮತ್ತು ಗುಜರಾತಿನ ಫಲಿತಾಂಶ ಏನು ಬರುತ್ತೆ ಅಂತ ಹಿಮಾಚಲ ಬಗ್ಗೆ ಭಾಳ ಜನ ಯಾರೂ ಮಾತಾಡ್ತಾ ಇಲ್ಲ ಎಸ್ ಸರ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆದರೆ ಗುಜರಾತ್ ಬಗ್ಗೆ ಸಂಪೂರ್ಣವಾಗಿ ಭರವಸೆನ ಇಟ್ಕೊಂಡಿದ್ದಾರೆ ಆ ದೆಹಲಿ ಸ್ಟ್ರಾಟಜಿ ಮತ್ತು ಗುಜರಾತ್ ಫಲಿತಾಂಶ ಓಕೆ ಇದೆರಡೂ ಕೂಡ ಕರ್ನಾಟಕದ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗುತ್ತೆ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿ ಜೆ ಪಿ ನಾಯಕರಿದ್ದಾರೆ ಅದಕ್ಕೆ ಅವರು ಈ ಮಾತನಾಡ್ತಾ ಇರ್ತಾರೆ ಎಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ